ಇಲ್ಲಿದ್ರೆ ಡೇಂಜರ್. ಇಲ್ಲಿ ಬಾ, ಆ ಕಡೆ ಹೋಗೋಣ. ಬಾ ಬಾ. ಕೋಟಿ ಕೋಟಿ ಎಣ್ಸೋ ದಾರಿ ಹೇಳಿದ್ದೆ. ಆ ಭಾಗಿನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದ್ ಆಸ್ತಿ ಸಿಕ್ತಿತ್ತು, ಅದ್ರಲ್ಲಿ ಅರ್ಧ ನನಗ್ ಬರ್ತಿತ್ತು. ಕುಡ್ಕೊಂಡ್ ಎಡ್ವರ್ಟ್ ಮಾಡಿ 100,000 crore ಬಿಟ್ಟೆ. ಈ 10 lakhs ಅಮ್ಮ ತಾಯಿ ಅಂತ ಬೇಡ್ಕೋತಿದ್ಯಾ? ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್ ಏನಿಕ್ಕೆ ಆಂಟಿ, ಇವಾಗ ಪರಿಹಾರ ಹೇಳಿ ಇದಕ್ಕೆ. ನನ್ನ ಹತ್ರ ಪರಿಹಾರನೂ ಇಲ್ಲ, ಪರಿಹಾರ ಹೇಳೋ ಪುಸ್ತಕನೂ ಇಲ್ಲ. ನೀನ್ ಹೋಗು. ಸೌಂಡ್ ಏನದು? ಜಾಹ್ನವಿ ನೀರ್ ಕುಡಿಯೋಕೆ ಅಂತ ಎದ್ದಿದ್ದಾಳೆ. ಆಂಟಿ, ಹಣ ಸಂಪಾದನೆ ಮಾಡೋದಕ್ಕೆ ನಂಗೆ ಒಂದು ದಾರಿ ಗೊತ್ತಾಗಿದೆ. ದಾರಿನ? ಏನ್ ದಾರಿ? ಜಾಹ್ನವಿ. ನಂಗೆ ಅರ್ಥ ಆಗ್ತಿಲ್ಲ. ಆಂಟಿ, ಜಾಹ್ನವಿನ ಕಿಡ್ನಾಪ್ ಮಾಡಿ ಭಾಗ್ಯನ ಹತ್ರ ದುಡ್ಡು ಕೇಳ್ತೀನಿ. 10 lakh ಕೊಡ್ಲಿಲ್ಲ ಅಂದ್ರೆ ನಿನ್ ತಂಗಿ ಜೀವಂತವಾಗಿರಲ್ಲ ಅಂತ ಹೆದರಿಸ್ತೀನಿ. ಹೆಂಗಿದೆ ಐಡಿಯಾ? ಅಬ್ಬಾ, ನಿನ್ ದೊಡ್ಡ ತಲೆಗೆ ಇಷ್ಟು ದಿನಕ್ಕೆ ಒಂದು ಒಳ್ಳೆ ಐಡಿಯಾ ಬಂದ್ಬಿಡ್ತು. ನೀನ್ ಅನ್ಕೊಂಡಿದ್ ಹಾಗೆ ಮಾಡು, ಆದ್ರೆ ನಾನ್ ಹೇಳ್ದಂಗು ಮಾಡ್ಬೇಕು. ಅಂದ್ರೆ ನೀನ್ ಬರೀ 10 lakh ಕೇಳೋದಲ್ಲ, 20 lakh ಕೇಳು. ಅದರಲ್ಲಿ ನೀನ್ ಅರ್ಧ, ನಾನ್ ಅರ್ಧ ಹಂಚ್ಕೊಳ್ಳೋಣ. ಮತ್ತೆ ಇದೇನ್ ಟ್ವಿಸ್ಟ್ ಆಂಟಿ? ಬಾಯಲ್ ಕೇಳೋದ್ ತಾನೇ 10 lakh ಸಮಾಧಾನ ಮಾಡ್ಕೋಬೇಕಾ? ಅದೇನ್ ಕೇಳ್ತೀಯೋ, 20 ಕೇಳಿದ್ರೆ ನಿನ್ ಸಾಲನು ತೀರುತ್ತೆ, ನನಗ್ ರೇಷ್ಮೆ ಸೀರೆ ತಗೊಳ್ಳೋ ಆಸೆನೂ ತೀರುತ್ತೆ. ಏನಂತೀಯ? ಸರಿ ಆಂಟಿ, ನೀವ್ ಹೇಳ್ದಾಗೆ ಮಾಡ್ತೀನಿ. ಸರಿ, ನೀನ್ ರೆಡಿ ಇರು, ಯಾವಾಗ ಹೇಗೆ ಅಂತ ನಾನ್ ನಿನ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸರಿ ಆಂಟಿ. ಜಾನು ಮತ್ತೆ ನಾಣಿನ ನೋಡಿ ತುಂಬಾ ದಿನ ಆಗೋಗಿದೆ. ಇವತ್ ಹೋಗ್ ನೋಡ್ಕೊಂಡ್ ಬರ್ಬೇಕು. ಮಿತ್ರ, ಏನು ಎಲ್ಲೋ ಆಚೆ ಹೋಗ್ತಿರೋ ಹಾಗಿದೆ? ಏನೂ ಇಲ್ಲ ಮನೀಷಾ, ಹೊಸ ಪ್ರಾಜೆಕ್ಟ್ ವಿಷಯದ ಬಗ್ಗೆ ಮಿಸ್ಟರ್ ರಾವ್ನ ಮೀಟ್ ಮಾಡ್ಬೇಕು. ಮೆಟೀರಿಯಲ್ ಬಗ್ಗೆ ಮಾತಾಡ್ಬೇಕು, ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಅಲ್ವಾ, ಅದಕ್ಕೆ ತಕ್ಕಂತೆ ಮೆಟೀರಿಯಲ್ ಆನ್ ಟೈಮ್ ಸಪ್ಲೈ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕ್ ಹೋಗ್ತಿದ್ದೀನಿ. ಅಯ್ಯೋ ಮಿತ್ರ ಅವ್ರೆ, ಮಿತ್ರ ಅಯ್ಯೋ ಮಿತ್ರ ಅವ್ರೆ, ಏನ್ ಭಾಗ್ಯ ಇದು, ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ? ಮಿತ್ರಗೆ ಎಷ್ಟು ದೊಡ್ಡ ಗಾಯ ಆಯ್ತು ನೋಡು. ಮಿತ್ರ ಅವ್ರೆ, ಒಂದ್ ನಿಮಿಷ, ನಾನ್ ಇಲ್ಲಿ ಇಷ್ಟು ಕೂಗಾಡ್ತಿದ್ರೆ ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಮಿತ್ರ, ಮಿತ್ರ ಅವ್ರೆ, ಕೈ ಇಲ್ಲಿ ಕೊಡಿ. ನಿನಗ್ ಎಷ್ಟು ಪೊಗರಿದೆ ನೋಡು. ನಾನ್ ಇಲ್ಲಿ ಮಾತಾಡ್ತಿದ್ರು ಕೂಡ ನಿನ್ ಪಾಡಿಗೆ ನಿನ್ ಕೆಲ್ಸ ಮಾಡ್ತಿದ್ಯಲ್ಲ, ನನ್ ಮಾತಿಗೆ ಉತ್ತರ ಕೊಡಕ್ ಏನು ನಿಂಗೆ? ಈಗ ನಿನಗ್ ಏನ್ ಉತ್ತರ ಬೇಕು ಮನೀಷಾ? ನಿನಗ್ 1 second ಕೂಡ ಕಾಲ್ ನೆಲದ ಮೇಲಿರಲ್ವಾ? ಮನೆ ಎಲ್ಲ ನಿಂದೆ ಅನ್ನೋ ಹಾಗೆ ಅಲ್ಲಿ ಇಲ್ಲಿ ತಿರುಗ್ತಾ ಯಾರೋ ಒಬ್ಬರ ಮೇಲೆ ಬೀಳ್ತಾನೆ ಇರ್ತೀಯಲ್ಲ. ನೋಡು ಮನೀಷಾ, ನಾನೇನ್ ಬೇಕು ಅಂತ ಮಾಡ್ಲಿಲ್ಲ, ಗೊತ್ತಿಲ್ದೆ ಆಗಿದ್ದಕ್ಕು ಯಾಕೆ ಹಾಕಿರ್ಚ್ತೀಯ? ಭಾಗ್ಯ, ತಪ್ ಮಾಡಿದಾಗ ತಪ್ ಮಾಡ್ದೆ ಅಂತ ಒಪ್ಕೋ. ಅದ್ ಬಿಟ್ರೆ ಸಮರ್ಥನೆ ಮಾಡ್ಕೊಂಡು ಸಮಸ್ಯೆನ ದೊಡ್ಡದ್ ಮಾಡಕ್ ನೋಡ್ಬೇಡ. ಚಿಕ್ಕಮ್ಮ, ನಡೆದಿದ್ದು ಚಿಕ್ಕ ವಿಷಯ, ಇದು ನಿಲಿಗೆ ಬಿಟ್ಬಿಡಿ. ಚಿಕ್ಕ ವಿಷಯ ಏನು ಚಿಕ್ಕ ವಿಷಯ, ಇವಳು ಮನೆಗ್ ಬಂದಾಗಿಂದ ನೋಡ್ತಾನೆ ಇದೀನಿ, ನಿನಗೇನಾದ್ರೂ ಒಂದ್ ಅಪಾಯ ಆಗ್ತಾನೆ ಇದೆ, ಎಲ್ಲಾದ್ರೂ ಒಂದ್ ಕಡೆ ಏಟ್ ಬೀಳ್ತಾನೆ ಇದೆ. ಇವಳಿಂದಾಗಿ ಯಾವಾಗ ನಿನಗೇನಾಗುತ್ತೋ ಅಂತ ನಮ್ಗೆಲ್ಲ ಭಯ ಆಗ್ತಿದೆ ಗೊತ್ತಾ?
ಚಿಕ್ಕತ್ತೆ. ಪ್ರತಿ ಚಿಕ್ಕ ವಿಷಯನೂ ಬೂತ್ ಕನ್ನಡಿಲಿ ನೋಡ್ತಿದ್ರೆ ಅದು ದೊಡ್ಡದಾಗೆ ಕಾಣುತ್ತೆ. ಮೊದಲು ಪ್ರತಿಯೊಂದು ವಿಷಯನೂ ದೊಡ್ಡದ್ ಮಾಡದೇ ಇರೋ ಅಭ್ಯಾಸ ಮಾಡ್ಕೊಳ್ಳಿ. ನೋಡುದ್ಯಾ ಮಿತ್ರ, ದೊಡ್ಡವರು ಅನ್ನೋ ಗೌರವ ಕೂಡ ಇಲ್ಲದೆ ಬುದ್ಧಿ ಇಲ್ಲದೆ ಹೇಗೆ ಮಾತಾಡ್ತಿದ್ದಾಳೆ. ಮನೀಷಾ, ಏನೋ ಗೊತ್ತಿಲ್ಲದೆ ಆಗಿರತ್ತೆ, ಅದಕ್ಕೆ ಇಷ್ಟ ಮಾತ್ ಯಾಕೆ, ಇಷ್ಟ ಗಲಾಟೆ ಯಾಕೆ? ನಿಮ್ಗೇನು ಗೊತ್ತಿಲ್ಲ ಅಜ್ಜಿ, ಈ ಗಲಾಟೆ ಶುರು ಮಾಡೋದೇ ಈ ಭಾಗ್ಯ. ಪ್ರತಿ ಕ್ಷಣ ಈ ಮನೇಲಿ ಯಾರಿಗೂ ಮನಶಾಂತಿ ಇಲ್ದಾಗ ಮಾಡೋಳು ಈ ಭಾಗ್ಯನೇ. ಇಷ್ಟಾದ್ರೂ ಸ್ಟ್ರಾಂಗ್ ಡೋಸ್ ಕೊಡದೇ ಇದ್ರೆ ಅವಳ ಕಾಲಿಗೆ ಬ್ರೇಕು ಬೀಳಲ್ಲ, ಅವಳಿಗೆ ಬುದ್ಧಿನೂ ಬರಲ್ಲ. ಮನೀಷಾ ಪ್ಲೀಸ್, ಗೊತ್ತಾಗದೆ ಆಗಿರೋ ಯಾವ್ದೋ ಸಣ್ಣ ವಿಷಯನ ಯಾಕೆ ಇಷ್ಟ ಹೇಳ್ತಾ ಇದ್ದೀರಾ? ಎಷ್ಟ್ ಹೇಳಿದ್ರು ಬುದ್ಧಿ ಬರ್ದಿದ್ದವ್ರ ಜೊತೆಗೆ ಈ ತರ ನಡ್ಕೋಬೇಕಾಗತ್ತೆ ಮಿತ್ರ? ಈ ನಿಲ್ಲಿಸ್ತೀಯ ಮನೀಷಾ? ಸಾಕು, ಇನ್ ಸಾಕು. ಬೇಕು ಅಂತ ತಪ್ಪ ಮಾಡ್ದವ್ರಿಗೆ ನೀನ್ ಎಷ್ಟು ಮಾತಾಡಿದ್ರು ಅದು ಪರವಾಗಿಲ್ಲ, ಆದ್ರೆ ಗೊತ್ತಿಲ್ಲದೆ ಆಗಿರೋಂತ ತಪ್ಪಿಗೆ ಕೂಗೋದ್ರಲ್ಲಿ ಅರ್ಥ ಇಲ್ಲ. ನಿನ್ ನಾಲ್ಗೆನ ಸ್ವಲ್ಪ ಹದ್ದುಬಸ್ತಲ್ಲಿ ಇಟ್ಕೊಳ್ಳೋದನ್ ಕಲಿ. ನೋಡಿದ್ಯಾ ಮಿತ್ರ? ಮನೀಷಾ ಪ್ಲೀಸ್, ಇದ್ರ ಬಗ್ಗೆ ಗಂಟುಗಟ್ಟಲೆ ಡಿಸ್ಕಷನ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ನಾನು ರಾವ್ ಅವ್ರನ್ನ ಮೀಟ್ ಮಾಡಕ್ ಬಿಟ್ಟೆ. ನೋಡಿದ್ರ ಆಂಟಿ, ದಿನ ದಿನಕ್ಕೆ ಆ ಭಾಗ್ಯ ಹೇಗ್ ಆಡ್ತಿದ್ದಾಳೆ ಅಂತ ನೆತ್ತಿ ಮೇಲೆ ಕೊಂಬು ಬಂದಿದೆ. ಹೌದು ಮನೀಷಾ, ಅವಳ ಬಾಯನ್ನ ಆದಷ್ಟು ಬೇಗ ನಾವೇ ಮುಚ್ಚಿಸ್ಬೇಕು. ತಲೆ ಮೇಲೆ ಬಂದಿರೋ ಕೊಂಬನ್ನ ಯಾವತ್ತೋ ಒಂದಿನ ನಾವೇ ಕಟ್ ಮಾಡ್ಬೇಕು. ಆ ದಿನ ಆದಷ್ಟು ಬೇಗ ಖಂಡಿತ ಬಂದೇ ಬರುತ್ತೆ ನೋಡಿ. ಅಮ್ಮ ಜಾನು, ಅಂಗಡಿಗೆ ಹೋಗಿ 1 kg ಸಕ್ಕರೆ ತಗೊಂಡ್ ಬಾರಮ್ಮ. ಸರಿ ಚಿಕ್ಕಿ. ಅಮ್ಮ, ಕಿಚನ್ ಅಲ್ಲಿ ಡಬ್ಬಿ ತುಂಬಾ ಸಕ್ಕರೆ ಇದೆ, ಮತ್ತೆ 1 kg ಯಾಕೆ ತರಿಸ್ತಿದ್ಯಾ? 1 kg ಸಕ್ಕರೆ ತರೋ ಕಳ್ಸಿದ್ರೆ ನಮ್ಗೆ 10 lakh ಬರುತ್ತೆ ಕಣೆ. ರಾತ್ರಿ ಏನಾದ್ರು ಕೆಟ್ಕನ್ಸ್ ಬಂತಾ? ಬೆಳಗ್ಗೆನೆ ಏನೇನೋ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ನಿನ್ ಮುಖ ಪೂರ್ತಿ ಗೊತ್ತಿಲ್ಲದೆ ನೀನೇ ಏನೇನೋ ಹೇಳ್ತಿರೋದು. ಹ್ಮ್, ಸರಿ, ವಿಷಯ ಏನು ಅಂತ ಹೇಳು. ಆ ಜಗದೀಶ್ ಈಗ ಆ ಜಾನುನ ಕಿಡ್ನಾಪ್ ಮಾಡ್ತಾನೆ. ಕಿಡ್ನಾಪ್ ಮಾಡಿ ಭಾಗ್ಯನ ಹತ್ರ 20 lakh ಕೇಳ್ತಾನೆ. ಅವಳು ಕೊಡೋ 20 lakh ಹತ್ ಅವನಿಗೆ, ಹತ್ ನಮ್ಗೆ. ಈಗಷ್ಟೇ ಜಗದೀಶ್ಗೆ ಫೋನ್ ಮಾಡಿದ್ದೆ, ಅವನು ಹೊರಗಡೆ ರೆಡಿ ಆಗಿದ್ದಾನೆ. ಇವಳು ಅಲ್ಲಿ ಹೋದ್ಮೇಲೆ ಅವಳನ್ನ ಕಿಡ್ನಾಪ್ ಮಾಡಿ ಹೊತ್ಕೊಂಡು ಹೋಗ್ತಾನೆ. ಅಬ್ಬಾ, 10 lakh! ಇಷ್ಟು ಒಳ್ಳೆ ಗುಡ್ ನ್ಯೂಸ್ ಇಷ್ಟು ಲೇಟ್ ಆಗಿ ಹೇಳ್ತಿದ್ಯಲ್ಲಮ್ಮ, ಸ್ವಲ್ಪ ಮುಂಚೆ ಹೇಳಿದ್ರೆ ಆಗ್ನಿಂದನೆ ಸಂತೋಷ ಪಡ್ತಿದ್ನಲ್ಲ. ಈಗ ಹೇಳದ್ನಲ್ಲ, ಈಗಿಂದ ಖುಷಿ ಪಡು. ರಾಕಿ,
ಇದ್ಯಾ ಕರ್ಚಿಫ್ ಕಟ್ಕೊಂಡಿದ್ಯಾ? ಹುಷಾರಿಲ್ವಾ ನಿಂಗೆ? ಆರಾಮಾಗಿದ್ದೀನಿ ಜಾಹ್ನವಿ. ಮೊನ್ನೆ ಕಾರ್ ತಗೊಂಡೆ ಅಂದ್ಯಲ್ಲ, ಅದಿದೇನಾ? ಇದೇ ಜಾಹ್ನವಿ. ತುಂಬಾ ಚೆನ್ನಾಗಿದೆ ರಾಕಿ. ಥ್ಯಾಂಕ್ ಯು ಜಾಹ್ನವಿ. ಸರಿ ಬರ್ತೀನಿ. ನೋಡ್ಕೊಂಡ್ರ ಜಗದೀಶ್, ಜಾಹ್ನವಿ ನನಗೆ ಗುರುತಿಡಿದ್ಬಿಟ್ಲು. ಈಗ ನನ್ನ ಕಾರನ್ನ ತರಕ್ಕಾಗಲ್ಲ, ತಗೊಂಬಂದ್ರೆ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತೀವಿ. ಬೇರೆ ಯಾವ್ದಾದ್ರು ಕಾರ್ ಅರೇಂಜ್ ಮಾಡೋದು ಬಿಟ್ಟರು. ತಲೆ ಕೆಡಿಸ್ಕೊಬೇಡ, ಸೇಫರ್ ಸೈಡ್ಗೆ ನಿನ್ಗೆ ಒಂದು ಕಾರ್ ಅರೇಂಜ್ ಮಾಡಿದ್ದೀನಿ, ಇದೇ ರೋಡಲ್ಲಿದೆ ಅದು. ಸರಿ, ಹಾಗಾದ್ರೆ ನಾನಿನ್ ಬರಲ್ಲ, ನೀನೇ. ಓಕೆ. ಗೋಡೆ ನೋಡ್ಕೊಂಡು ಏನ್ ಯೋಚನೆ ಮಾಡ್ತಾ ಕೂತಿದ್ಯೇ? 10 ಲಕ್ಷಕ್ಕೆ ಎಷ್ಟು ಸೊನ್ನೆ ಇದೆ, ಎಷ್ಟು ಒಂದು ಇರುತ್ತೆ ಅಂತ ಲೆಕ್ಕ ಮಾಡ್ತಿದ್ದೀನಮ್ಮ. ಯಾಕೆ? ಜಗದೀಶ್ ಜಾನುನ ಕಿಡ್ನಾಪ್ ಮಾಡಿದ್ಮೇಲೆ ನಮ್ಗೆ 10 ಲಕ್ಷ ಸಿಗತ್ತಲ್ಲ, ಅದನ್ನ ಹೇಗ್ ಖರ್ಚು ಮಾಡೋದು, ಏನೇನ್ ತಗೊಳ್ಳೋದು ಈಗ್ಲಿಂದಾನೆ ಪ್ಲಾನ್ ಮಾಡ್ತಿದ್ದೀನಿ. ನನ್ ಮಗಳು ಎಲ್ಲ ತಾಯಿ ಹೋಲ್ಕೆನೆ, ಬಂದಿರೋ ದುಡ್ಡನ್ನ ಉಳಿಸೋದೇ ಇಲ್ಲ, ಹೇಗ್ ಬಂದಿದ್ದನ್ನ ಹಾಗೆ ಖರ್ಚು ಮಾಡ್ಬಿಡು. ಏನೇ ಆಗ್ಲಿ, ಈ ಕಿಡ್ನಾಪರ್ ಬಿಸ್ನೆಸ್ ಏನೋ ಒಂಥರ ಚೆನ್ನಾಗಿದೆಯಮ್ಮ, ನಾವು ಕೂಡ ಇದನ್ನ ಶುರು ಮಾಡೋಣ. ಏಯ್ ಏಯ್, ಅದು ಕೂಲಾಗಿ ಮಾಡೋ ಕೆಲ್ಸ ಅಲ್ವೇ, ಅದು ಕ್ರೈಮ್. ನಾವು ನೇರವಾಗಿ ಮಾಡಬಾರ್ದು. ಜಗದೀಶ್ ಅಂತಹ ಬಕ್ರ ಸಿಕ್ತಾಗ ಅಂತವ್ರ ಹತ್ರ ಮಾಡಿಸಿದ್ರೆ ಸಾಕು. ಏನ್ ಚಿಕ್ಕಿ, ಇಬ್ರು ಕೂತ್ಕೊಂಡು ಕ್ರೈಮ್ ಅಂತೇನೋ ಮಾತಾಡ್ತಿದ್ದೀರಾ? ಏನಿಲ್ಲ ಭಾಗ್ಯ, ಆಗ್ಲೇ ನಮ್ ಶಾಲು ಏನೋ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡಿದ್ಲಂತೆ, ಅದ್ರ ಕತೆ ಹೇಳ್ತಾ ಇದ್ಲು. ನೀನೇನ್ ಈ ಕಡೆ ಬಂದೆ? ಏನಿಲ್ಲ ಚಿಕ್ಕಿ, ಜಾನೂನ ನಾಣಿನ ನೋಡಿ ತುಂಬಾ ದಿನ ಆಯ್ತಲ್ಲ, ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ಜಾನು ಎಲ್ಲಿ? ಜಾನುನ ಏನೋ ಭಾಗ್ಯ, ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅದೇನಮ್ಮ, ಈಗಷ್ಟೇ ಸಕ್ಕರೆ ತರಬೇಕು ಅಂತ ಕಳಿಸ್ದೆ. ಓ, ಸಕ್ಕರೆ ತರಕ್ ಹೋಗಿದಳ? ನಿನ್ ಕಳಿಸ್ಬೇಕಿತ್ತು, ಪೀಡೆ ಕಳಿತಿತ್ತು. ಚಿಕ್ಕಿ, ನಾನೇ ಎಲ್ಲಿ ಕಾಣ್ತಿಲ್ಲ? ಅವನು ಹೊಸ ಟ್ಯೂಷನ್ಗೆ ಜಾಯ್ನ್ ಆಗಿದ್ದಾನೆ, ಟ್ಯೂಷನ್ಸ್ ಮುಗಿಬೇಕಲ್ಲ, ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ನೀ ಕೂತ್ಕೊಳ್ಳಮ್ಮ, ನಾನ್ ಕಾಫಿ ಮಾಡ್ಕೊಡ್ತೀನಿ. ಭಾಗ್ಯ,
ರೆಡಿ ಆಗಿರು, ಆ ಜಗದೀಶ್ ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತಾನೆ, 20 ಲಕ್ಷ ಕೇಳ್ತಾನೆ. ಸಾರ್ಥಿ ಮಾವನ್ ನಂಬರ್ನ ರೆಡಿ ಇಟ್ಕೋ, ಫೋನ್ ಮಾಡಿ ದುಡ್ಡು ತರೋಕ್ ಹೇಳ್ಬೇಕಲ್ಲ. ಆ 20 ಲಕ್ಷದಲ್ಲಿ 10 ಲಕ್ಷ ನನಗ್ ಬಂದ್ರೆ ಇಷ್ಟು ಒಳ್ಳೆ ಪ್ಲಾನ್ ಹೇಳಿದ್ದಕ್ಕೆ ಆ ಜಗದೀಶ್ಗೆ 1 ರೂಪಾಯಿ ಟಿಪ್ಸ್ ಕೊಡ್ಬೇಕು. ಯಾರು ನೀವೆಲ್ಲ? ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹಾ ರಾವ್ ಸರ್, ನಾನು ಆನ್ ದ ವೇ. ಹಾ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಇರ್ತೀನಿ. ಏನಂದ್ರಿ? ಕೇಳಿಸ್ಲಿಲ್ಲ. ಹಲೋ ರಾವ್ ಸರ್, ಹಲೋ. ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ, ಒಂದು ನಿಮಿಷ ಇರಿ. ಹಲೋ ರಾವ್ ಅವರೇ, ಈ ಕೇಳಿಸ್ತಾ ಇದೆಯಾ? ಯೆಸ್ ಸರ್. ಆಕ್ಚುಲಿ ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಬರ್ತಿರೋದು. ಅಲ್ಲಿ ಮಿತ್ರ ಇದೆ ಅನ್ಕೊಟ್ರು, ಅವ್ರಿಗೇನಾದ್ರು ಗೊತ್ತಾದ್ರೆ ನಮ್ ಕತೆ ಮುಗ್ದೋಗುತ್ತೆ. ನಿನ್ಗೆ ಮಿತ್ರ ಭಾವನೂ ಗೊತ್ತಾ? ಯಾರ್ಯೋನು? ಹೌದಾ? ಓಕೆ. ಜಾನು ಏನ್ ಇನ್ನೂ ಬರ್ಲಿಲ್ಲ? ಸಕ್ಕರೆ ತರಕ್ ಹೋದವಳು 10 ನಿಮಿಷದಲ್ಲಿ ಬರ್ಬೇಕಲ್ವಾ? ಅದಕ್ ಯಾಕೆ ಇಷ್ಟೊತ್ತು? ಒಂದ್ಸಲ ಅವಳಿಗೆ ಫೋನ್ ಆದ್ರೂ ಮಾಡಿ ನೋಡೋಣ. ಜಾನು ಅವಳ ಫೋನ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಅಂಗಡಿ ಕೂಡ ಹತ್ರನೇ. ಆದ್ರೆ ಹೋಗ್ ಬರೋಕೆ ಜಾನುಗ್ ಯಾಕೆ ಇಷ್ಟ ಹೊತ್ತಾಗಿದೆ? ನೀವೆಲ್ಲ ಯಾರು? ನನ್ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ದಯವಿಟ್ಟು ನನ್ನ ಬಿಟ್ಬಿಡ್ರು. ನೋಡು, ನೀನು ಹೋಗ್ಬೇಕು ಅನ್ಕೊಂಡ ತಕ್ಷಣ ಹೋಗಕ್ಕಾಗಲ್ಲ. ನಾವು ಕಳಿಸಿದ್ರೆ ಮಾತ್ರ ಹೋಗಕ್ಕಾಗತ್ತೆ. ಹಾಗಂತ ಹುಚ್ಚುಚ್ಚಾಗಿ ಏನು ಮಾಡ್ದೇನೆ, ಸೈಲೆಂಟ್ ಆಗಿ ನಾಯಿ ಮರಿ ತರ ಬಿದ್ದಿರ್ಬೇಕಿಲ್ಲಿ. ಸೈಲೆಂಟ್ ಆಗಿರ್ತೀಯ ಇಲ್ಲ ಈಗಲೇ ನಿನ್ ಪ್ರಾಣ ತೆಗೆದಾಕ್ಬಿಡ್ಲ. ನನ್ನ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ತಲೆ ಕೆಟ್ಟೋಯ್ತು ಅಂದ್ರೆ ಈಗಿಂದೀಗ್ಲೇ ನಿನ್ ಕತೆ ಮುಗಿಸ್ಬಿಡ್ತೀನಿ. ಸೈಲೆಂಟ್ ಆಗಿರ್ಬೇಕು. ಅವಳನ್ನ ಕಟ್ಟಾಕ್ರ. ಭಾಗ್ಯ, ನೀನ್ ಯಾವಾಗ ಬಂದ್ಯಮ್ಮ? ಹೇಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ಆಗ್ಲೇ ಬಂದೆ. ಏನಮ್ಮ ವಿಶೇಷ? ಏನಿಲ್ಲ ಚಿಕ್ಕಪ್ಪ, ತಮ್ಮನ್ನ ಜಾನುನ್ನ ನೋಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನಿ ಏನೋ ಟ್ಯೂಷನ್ಗೆ ಹೋದ್ನಂತೆ, ಆದ್ರೆ ಜಾನುನೇ ಅಂಗಡಿಗೆ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ವಾಪಸ್ ಬಂದಿಲ್ಲ. ಅದೇನಮ್ಮ, ಅಂಗಡಿಗೆ ಹೋಗಿ ಇನ್ನ ಬಂದಿಲ್ಲ ಅಂದ್ರೆ ಏನು? ನನಗೂ ಅದೇ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ, ನಾನ್ ಬಂದು ತುಂಬಾ ಹೊತ್ತಾಯ್ತು. ನೀನೇನ್ ಹೆದರ್ಕೋಬೇಡಮ್ಮ, ನಾನೊಂದ್ಸಲಿ ಹೋಗಿ ಅಂಗಡಿ ಹತ್ರ ಕೇಳ್ಕೊಂಬರ್ತೀನಿ, ಸರಿನಾ? ಸರಿ ಚಿಕ್ಕಪ್ಪ. ಅಮ್ಮ ಅಮ್ಮ, ಏನೇ? ನನಗ್ ತಲೆ ಸಿಡ್ದು ಹೋಗಷ್ಟು ಟೆನ್ಷನ್ ಆಗ್ತಿದ್ರೆ ನೀನೇನು ಆರಾಮಾಗಿ ಬಟ್ಟೆ ಜೋಡಿಸ್ತಿದ್ಯಲ್ಲ?
ಏನಾಯ್ತೆ? ಆ ಜಗದೀಶ್ ಕಡೆಯಿಂದ ಇದುವರೆಗೂ ಒಂದು ಕಾಲೂ ಇಲ್ಲ, ಒಂದು ಮೆಸೇಜೂ ಇಲ್ಲ. ಅವನು ಜಾನವಿನ ಕಿಡ್ನಾಪ್ ಮಾಡಿರ್ತಾನೆ ಅಂತೀಯಾ? ಅಯ್ಯೋ ಪೆದ್ಹುಡ್ಗಿ, ಬೀದಿ ಕೊನೆಲಿರೋ ಅಂಗಡಿಗೆ ಹೋಗ್ಬರೋಕೆ ಎಷ್ಟೊತ್ತು ಬೇಕು? ಇಲ್ಲಿವರೆಗೂ ಬರ್ಲಿಲ್ಲ ಅಂದ್ರೆ ಅರ್ಥ ಏನು? ಆ ಜಗದೀಶ್ ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾನೆ.